ಸರ್ ಈಗ ಕಾಂಗ್ರೆಸ್ನವರು ಗೃಹಲಕ್ಷ್ಮಿ ಅಂತ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದಾರೆ ಹತ್ತು ಕೆ ಜಿ ಅಕ್ಕಿ ಸ್ಕೀಮ್ ಕೊಟ್ಟಿದ್ದಾರೆ ನೋಡಿ ಸಿದ್ದರಾಮಯ್ಯ ಹತ್ತು ಕೆ ಜಿಗೆ ಬಂದರೆ ಕೊಡ್ಬೋದು ಇಲ್ಲನ ಇಲ್ಲ ಎರಡುನೂರು ನೂರು ಕೊಡೋಕೆ ಸಾಧ್ಯ ಇಲ್ಲ ಈಗ ರಾಜಸ್ಥಾನ್ ಮತ್ತು ಛತ್ತೀಸ್ಗಢದ ಮೊದಲು ಕೊಡುತ್ತೆ ಹೇಳಿ ರಾಹುಲ್ ಗಾಂಧಿ ಅವ್ರು ಸ್ವತ ಹೇಳಿದರು ಎಂಡಾಗ್ಬಿಟ್ಟು ಮೊದಲು ಅಲ್ಲಿ ಕೊಡುತ್ತೆ ಕೊಟ್ಟ ನಂತರ ರಾಜ್ಯದ ಮಾತಾಡ್ರಿ ಸರ್ ಡಿ ಕೆ ಶಿವಕುಮಾರ್ ಅವರು ಕೆಲವೊಂದು ವೇದಿಕೆಗಳಲ್ಲಿ ತಾವೆಲ್ಲ ನನಗೆ ಆಶೀರ್ವಾದ ಮಾಡಬೇಕು ಮುಖ್ಯಮಂತ್ರಿ ಆಗಲಿಕ್ಕೆ ಅಥವಾ ಅಧಿಕಾರ ತಗೊಳ್ಳಿಕ್ಕೆ ಎಂಬ ಅರ್ಥದಲ್ಲಿ ಮಾತಾಡಿದ್ದಾರೆ ಅಕಸ್ಮಾತ್ ಏನೋ ದೈವ್ ತಪ್ಪೇನೋ ಸಿ ಎಮ್ ಆದರೆ ಈಗ ಟೋಲ್ ನೋಡಿದ್ರಲ್ಲ ಟೋಲ್ ಹಾಕರಲ್ಲ ಗಾಡಿ ಹೋಗಿ ಹಂಗೆ ಅಲ್ಲೆಲ್ಲ ಡಿ ಕೆ ಶ್ ಕುಮಾರ್ ಟೋಲ್ ಹತ್ತಿ ಹಾಕಬೇಕಾಗತ್ತೆ ನಾವು ಅಡ್ಡ ತ್ರೀ ಜನ ಅಡ್ಡಾಡ್ಬೇಕು ಟೋಲ್ ಕೊಟ್ಟೆ ಹೋಗ್ಬೇಕೆಲ್ಲ ಕಡೆ ತಪ್ಪೇನಾದ ಆ ಕಾಲು ಬಂತಂದ್ರೆ ಮುಗಿದ ರಾಜ್ಯ ಕತೆ ಮುಗೀತು ಟೋಲ್ ಹಾಕೋದು ಟೋಲ್ ಆರ್ತತ್ತಲ್ಲ ನೀವು ಏ ಮಾಡಿ ಅಷ್ಟೇ ಅದ ರಾಜ್ಯಕ್ಕೆ ಒಳ್ದಾಗ ಬರಬಾರ್ದು ಅದು ನೋಡಿ ರಾಜಕ ಗೆಲ್ಲೋ ಯಾರು ಯಾರಾಗ್ಬೋದು ಇಲ್ಲ ಬಟ್ ಆ ಕಾಲದ ರಾಜ್ಯಕ್ಕೆ ಬಂದು ಭಾಳ ದೊಡ್ಡ ಹಣ ಹೋಗ್ತದೆ ಅದು ಎಲ್ಲವರು ಆಗ್ತಾರ ಎಲ್ಲ ಆಗೋಕ್ಕೆ ಇಲ್ಲ ಒಂದು ಕೆಟ್ಟ ಗಳಿಗೆ ದೊಡ್ಡ ಹಣ ದೊಡ್ಡ ಗಂಡಾಂತರದ ರಾಜ್ಯಕ್ಕೆ ದೊಡ್ಡ ಅದೇನು ರಾಜ್ಯದ ನೋಡೋಕ್ಕಾಗಲ್ಲ ಕಣಕ್ಪುರ್ ನೋಡ್ಬಾರ್ದು ಅಡ್ಡಾಡ್ತಿರ್ಗಾಡಿ ನ್ಯೂಸ್ ಫಸ್ಟ್